ಗೌರಿ ಬಾರಮ್ಮ ನಾಡಿನಾದ್ಯಂತ ಗೌರಿಯನ್ನ ಬರಮಾಡಿಕೊಳ್ಳೋ ದಿವಸ ಇವತ್ತು ಮಾಜಿ ಪ್ರಧಾನಿ ಸನ್ಮಾನ್ಯ ಹೆಚ್ಡಿ ದೇವೇಗೌಡರು ಕುಟುಂಬ ಸಮೇತ ಗೌರಿ ಪೂಜೆ ಮಾಡಿದರು ಪತ್ನಿ ಚನ್ನಮ್ಮ ಅವರು ಹಾಗೂ ಕುಟುಂಬಸ್ಥರೊಂದಿಗೆ ಬೆಂಗಳೂರಿನ ಪದ್ಮನಾಭ ನಗರ ನಿವಾಸದಲ್ಲಿ ಗೌರಿ ಪೂಜೆಯನ್ನು ಮಾಡಿ ಹಬ್ಬ ಆಚರಣೆ ಮಾಡಿಕೊಂಡ್ರು ಅದರ ದೃಶ್ಯಾವಳಿ ನೋಡ್ತಾ ಇದ್ದೀರಿ ದೇವೇಗೌಡರ ಬೆಂಗಳೂರಿನ ಪದ್ಮನಾಭ ನಗರದಿಂದ ನೇರವಾಗಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಪ್ರತಿ ವರ್ಷ 9 ದಿನ ಮಾಡಾಳು ಜಾತ್ರೆ ನಡೆಯುತ್ತೆ ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಇವತ್ತು ಒಂದೇ ದಿನಕ್ಕೆ ಮಾಡಾಳು ಗೌರಮ್ಮ ಉತ್ಸವ ಸೀಮಿತ ಮಾಡಲಾಗಿದೆ ಹೀಗಾಗಿ ಮಾಡಾಳು ಗೌರಮ್ಮನಿಗೆ ವಜ್ರದ ಮೂಗುತಿ ಹಾಕಿ ವಿಶೇಷ ಪೂಜೆಯನ್ನು ಮಾಡಿದರು ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಪೂಜೆ ನಡೆಯುತ್ತಿದ್ದರೂ ಭಕ್ತ ಸಾಗರ ಮಾತ್ರ ತುಂಬಾ ಜನ ಬಂದಿದ್ದರು ದೇವಿ ದರ್ಶನ ಪಡೆಕೊಂಡ್ರು ಒಳ್ಳೆಯದಾಗಲಿ ಎಲ್ಲರಿಗೂ ಅರಸೀಕೆರೆಯಿಂದ ಚಾಮರಾಜನಗರದ ಕಡೆ ಬರೋಣ ಚಾಮರಾಜನಗರ ಜಿಲ್ಲೆಯ ಕುದೇರು ಸ್ವರ್ಣಗೌರಿ ಉತ್ಸವ ರದ್ದಾಗಿದೆ ರಾಜ್ಯದ ಏಕೈಕ ಸ್ವರ್ಣಗೌರಿ ದೇವಸ್ಥಾನದಲ್ಲಿ ಈ ಬಾರಿ ಪೂಜೆ ಪುನಸ್ಕಾರ ಇರೋದಿಲ್ಲ ರಾಜ್ಯದೆಲ್ಲೆಡೆ ಗಣೇಶನಿಗೆ ಅಗ್ರಪೂಜೆ ಆದರೆ ಈ ಗ್ರಾಮದಲ್ಲಿ ಮಾತ್ರ ಗೌರಮ್ಮನಿಗೆ ಮೊದಲ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಗ್ರಾಮಸ್ಥರು ಗೌರಿ ಪ್ರತಿಷ್ಠಾಪಿಸಿ 12 ದಿನಗಳ ಹಬ್ಬ ಆಚರಣೆಯನ್ನು ಮಾಡುತ್ತಿದ್ರು ಮೊದಲ ದಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತಿತ್ತು ಆದರೆ ಈ ಬಾರಿ ಕೊರೋನಾದಿಂದ ಗೌರಿ ಹಬ್ಬ ರದ್ದಾಗಿದೆ ಜೈ ಗಣೇಶ ನಾಳೆ ಗಣೇಶನ ಹಬ್ಬ ವಿಶ್ವದ ಅತಿ ಎತ್ತರದ ಗಣೇಶ ಮೂರ್ತಿಯ ವರದಿ ಇದು ತ್ರಿಮೂರ್ತಿಗಳಿಂದ ಸಂಸ್ಥಾಪಿಸಲ್ಪಟ್ಟಂತಹ ಸಾಲಿಗ್ರಾಮ ಶಿಲಾಮೂರ್ತಿಯನ್ನು ಕೌಡಿನ್ಯ ಋಷಿಗಳು ಇವತ್ತಿಗೂ ಕೂಡ ಹಬ್ಬ ಹಾಗೂ ವಿಶೇಷ ದಿನ ಬಂದು ಪೂಜಿಸಿ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಕೋಲಾರದ ಕುರುಡುಮನೆ ಗಣಪನ ಈ ವಿಶೇಷ ವರದಿ ಮಿಸ್ ಮಾಡದೆ ನೋಡಿ ಸುಮಾರು 400 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಒಡೆಯರಾಗಿದ್ದ ಶ್ರೀಕೃಷ್ಣ ದೇವರಾಯರು ನಿರ್ಮಿಸಿದ ದೇವಾಲಯ ಇದು ಏಕಶಿಲಾ ಸಾಲಿಗ್ರಾಮದಿಂದ ಕೆತ್ತಲ್ಪಟ್ಟ ಈ ವಿಗ್ರಹ 14 ಅಡಿ ಎತ್ತರವಿದೆ ಹಾಗಾಗಿ ಇದನ್ನ ವಿಶ್ವದ ಅತಿ ಎತ್ತರದ ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಅಂತ ಕರೀತಾರೆ ಈ ಭವ್ಯ ಮೂರ್ತಿ ಇರುವುದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಕುರುಡುಮಲೆ ವಿನಾಯಕನ ಪುಣ್ಯಕ್ಷೇತ್ರ ಅಂತಲೇ ವಿಶ್ವವಿಖ್ಯಾತಿ ಪಡೆದಿದೆ ಮಹಾನ್ ಋಷಿಮುನಿ ಕೌಂಡಿನ್ಯ ಮಹರ್ಷಿ ಇಲ್ಲಿ ನೆಲೆಸಿದ್ದರಿಂದ ಕುರುಡುಮಲೆ ಗ್ರಾಮ ಕೌಂಡಿನ್ಯ ಗ್ರಾಮವೆಂದೇ ಮೊದಲು ಕರೆಯಲಾಗುತ್ತಿತ್ತು ರಾವಣನ ಸಂಹಾರಕ್ಕೂ ಮುನ್ನ ರಾಮ ಲಕ್ಷ್ಮಣರು ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಪಾಂಡವರು ಹಾಗೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲಿ ಗಣೇಶನಿಗೆ ಪೂಜೆ ಸಲ್ಲಿಸಿದ್ರು ಎಂಬ ಪ್ರತೀತಿ ಇದೆ ನಾಲ್ಕು ಯುಗದಲ್ಲಿ ಗಣಪತಿಗೆ ದೇವಸ್ಥಾನ ಇಲ್ದಿರ ಇದೇ ಜಾಗದಲ್ಲಿ ಗಣಪತಿ ಯುಗ ಯುಗಗಳಲ್ಲಿ ಬಯಲಲ್ಲಿದ್ದು ಅಂತ ಹೇಳ್ತಾರೆ ಆಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಾಸುರನ ಮೇಲೆ ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ಜಯ ಆಗಬೇಕು ಅಂತ ಶ್ರೀರಾಮಚಂದ್ರ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಕುರುಡುಮಲೆ ಕ್ಷೇತ್ರ ರಾಜಕಾರಣಿಗಳ ಪಾಲಿನ ಅದೃಷ್ಟ ಕ್ಷೇತ್ರವಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರ ಆದಿಯಾಗಿ ಎಸ್ಎಂ ಕೃಷ್ಣ ಬಿಎಸ್ ಯಡಿಯೂರಪ್ಪ ಕುಮಾರಸ್ವಾಮಿ ವರ್ಷಕ್ಕೊಮ್ಮೆಯಾದರೂ ಗಣ್ಯರು ದೇವರ ದರ್ಶನಕ್ಕೆ ಬರುವುದನ್ನ ಕಾಣಬಹುದಾಗಿದೆ ನಾವು ಚಿಕ್ಕ ವಯಸ್ಸಿನಿಂದ ಒಂದು 35 ವರ್ಷದಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ತುಂಬ ಚರಿತ್ರ ಇದೆ ಈ ದೇವಸ್ಥಾನದ ಬಗ್ಗೆ ಹೀಗೆ ಗಂಡು ಮಗು ಬೇಕು ಅಂತ ಆರ್ಕೆ ಮಾಡ್ಕೊಂಡಿದ್ರಂತೆ ಅದಕ್ಕೆ ಇವತ್ತು ಅಭಿಷೇಕ ಮಾಡಿಸಿರೋದು ತುಂಬ ಮಹತ್ವ ಇದೆ ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ ಇನ್ನು ಈ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿದ್ರೆ ನಾಗದೋಷ ಸಂತಾನ ಸಮಸ್ಯೆ ವಿದ್ಯಾ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇದೆ ಒಟ್ಟಲ್ಲಿ ಕುರುಡುಮಲೆ ಗಣಪತಿ ದೇಗುಲ ದೇಶ ವಿದೇಶಗಳಲ್ಲಿಯೂ ಹೆಸರುವಾಸಿಯಾಗಿದೆ ರಘುರಾಜ್ ನ್ಯೂಸ್ 18 ಕನ್ನಡ ಕೋಲಾರ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಪ್ರಕರಣದಲ್ಲಿ ಶಿಲ್ಪಾ ಶೆಟ್ಟಿ ಅವರ ಪತಿ ರಾಜ್ ಕುಂದ್ರ ಜೈಲು ಸೇರಿದ್ದಾರೆ ಇದರಿಂದ ಶಾಕ್ಗೆ ಒಳಗಾಗಿದ್ದ ಪತ್ನಿ ಶಿಲ್ಪಾ ಶೆಟ್ಟಿ ಅವರು ಇದೀಗ ಕೊಂಚ ಚೇತರಿಸಿಕೊಳ್ತಿದ್ದಾರೆ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಗಣೇಶ ಮೂರ್ತಿಯನ್ನು ಖರೀದಿ ಮಾಡಿದ್ದಾರೆ ಮುಂಬೈನ ಲಾಲ್ಬಾಗ್ ಗಣಪತಿ ವರ್ಕ್ಶಾಪ್ನಲ್ಲಿ ಶಿಲ್ಪಾ ಶೆಟ್ಟಿ ಅವರು ಗಣೇಶ ಮೂರ್ತಿಯನ್ನು ಖರೀದಿಸಿ ಮನೆಗೆ ತೆಗೆದುಕೊಂಡು ಹೋದರು ಮಾಧ್ಯಮಗಳ ಜೊತೆ ಮಾತಾಡೋಕ್ಕೆ ನಿರಾಕರಿಸಿದರು ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು